नमस्ते गेळेयरे, इवत्तिन टापिक एनु गोत्ता? आर्यवर्धन एन्नुव लोककंटकन बग्गे। एनु होरात्र करोना समय याके इवेल्ल अंत अनेकरिगे प्रश्नेगळिदे। लोक कल्याण इवग आस्पत्रे इदे, करोना विरुद्ध होराड्ता इदे। इंत संदर्भदल्लि ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಆಸ್ಪತ್ರೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಂತಹ ಕಾರ್ಮಿಕರ ಅಗತ್ಯನೂ ಇರುತ್ತೆ. ಹಾಗೆ ನಾವು ವೈದ್ಯರಲ್ಲ, ಎಲ್ಲರೂ ವೈದ್ಯಕೀಯ ವೃತ್ತಿ ಮಾಡಬಾರ್ದು, ಅವರವರ ಕೈಲಾದದ್ದು ಮಾಡಬೇಕು. ಈ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಕೈಲಾಗುತ್ತೋ ಅದು ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಅಹೋರಾತ್ರ ಆರಿಸಿಕೊಂಡದ್ದು ಜೂಜು ಮುಕ್ತ ಕರ್ನಾಟಕ. ಯಾಕಂದರೆ ಕೊರೋನಾ ಟೈಮಲ್ಲಿ ಜನರು ಜೂಜಾಡಿ ಕಾಲ ಕಳಿಬಾರ್ದು, ಆ ಹಣ ಕಳಿಬಾರ್ದು, ಮುಖ್ಯವಾಗಿ ಮನೆಯವ್ರನ್ನ ಉಪವಾಸಗೆಡುವಬಾರ್ದು, ಇನ್ಕಮ್ ಬೇರೆ ಇರೋದಿಲ್ಲ, ಸಾಲದಲ್ಲಿ ಬೀಳಬಾರ್ದು ಅಂತ ಅದೊಂದು ಕಡೆ. ಇನ್ನೊಂದು ಕಡೆ ಈ ಕಳ್ಳ ಜ್ಯೋತಿಷ್ಯರ ಹಾವಳಿ, ಎಲ್ಲ ಕಡೆ ಸ್ವಚ್ಛವಾಗಿ ಪರಕೆ ಹಿಡ್ಕೊಂಡು ಗುಡಿಸ್ತಾ ಇದ್ದಾನೆ ಅಹೋರಾತ್ರ. ಏನಪ್ಪ ಜ್ಯೋತಿಷ್ಯ, ಇವನು ಜ್ಯೋತಿಷ್ಯ ಮಾತಾಡ್ತಾನೆ, ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂದರೆ, ಜ್ಯೋತಿಷ್ಯ ಅನ್ನೋ ದೇವತಾ ಸಬ್ಜೆಕ್ಟ್ ಇದೆಯಲ್ಲ, ಗಾಯತ್ರಿಯ ಅಂಗ, ಅದರ ರಕ್ಷಣೆಗೆ ಇಂಥ ಕಳ್ಳ ಜ್ಯೋತಿಷ್ಯರಿಂದ ಕಾಪಾಡಬೇಕಾಗುತ್ತೆ. ಶ್ರೀಮದ್ ಭಾಗವತದಲ್ಲಿ ಕೃಷ್ಣನ ಅವತಾರದಲ್ಲಿ 5000 ವರ್ಷಗಳ ಹಿಂದೆ ಕೃಷ್ಣ ಲೋಕ ಕಲ್ಯಾಣಕ್ಕಾಗಿ ರಾಜಸದಲ್ಲಿ ರಾಜಕಾರಣಿಯಾಗಿ ರಾಜನಾಗಿ, ಸಂತರಲ್ಲಿ ಗೀತಾ ಬೋಧಕ ಗೀತೇಶನಾಗಿ, ಶೂದ್ರರಲ್ಲಿ ಸಾರಧಿಯಾಗಿ, ಬ್ರಾಹ್ಮಣರಲ್ಲಿ ವೇದಪಾರಂಗತನಾಗಿ, ಕುಲ ಅಲ್ಲ ಹೇಳ್ತಾ ಇರೋದು, ಕುಲದ ಬಗ್ಗೆ ಮಾತಾಡ್ತಿಲ್ಲ, ವರ್ಣದ ಬಗ್ಗೆ, ನಾಲ್ಕೂ ವರ್ಣಗಳನ್ನು ಪ್ರತಿನಿಧಿಸಿ ಬದುಕ್ತಾ ಇರ್ತಾನೆ. ಅವನ್ನ ರಾಜ ಅಂತ ಹೇಳೋಕ್ಕಾಗಲ್ಲ, ಸಂತ ಅನ್ನಕ್ಕೆ ಹೇಳೋಕ್ಕಾಗಲ್ಲ, ತಪಸ್ವಿ ಅಂತ ಒಂದೇ ಹೇಳೋಕ್ಕಾಗಲ್ಲ, ಅವನು ಆಲ್ರೌಂಡರ್ ಆಗಿರ್ತಾನೆ. ಆ ಸಂದರ್ಭದಲ್ಲಿ ಪೌಂಡ್ರುಕನೆಂಬ ಈ ಆರ್ಯವರ್ಧನ, ಪೌಂಡ್ರುಕ ಎಂಬ, ಇವಾಗ ಆರ್ಯವರ್ಧನ ಅಂತ ಒಂದು ಒಳ್ಳೆ ಪವಿತ್ರ ಹೆಸರಿಟ್ಕೊಂಡು ಬದುಕ್ತಾ ಇದ್ದಾನಲ್ಲ, ಆ ಪುಂಡ ಪೋಖರಿ ಇವತ್ತು ತುಂಬ ಶ್ರೇಷ್ಠವಾದ ಒಬ್ಬ ಸಭ್ಯ ಸೌಜನ್ಯ ಡಾಕ್ಟ್ರೊಬ್ಬರು ಹೇಳ್ತಿದ್ರು, ಈ ಬ್ರಹ್ಮಾಂಡ ಆ್ಯಕ್ಚುಲಿ ಅತಿಗಂಡ ಆಗಿಬಿಟ್ಟಿದ್ದಾನೆ ನಮ್ಮ ಕರ್ನಾಟಕಕ್ಕೆ. ಕಸವನ್ನು ಹತ್ತಿಯಿಂದ ಗುಡಿಸ್ಬಾರ್ದ್ರಿ, ಕಸವನ್ನು ಪರಕೆಯಿಂದನೇ ಗುಡಿಸ್ಬೇಕು. ಕರೋನಾ ಸಂದರ್ಭದಲ್ಲಿ ನಾಳೆ ಬಾ ಅಂತ ಬೋರ್ಡ್ ಹಾಕೋದಾಗಲಿ ತುಂಬ ಬೇಸರ ಮಾಡಿಕೊಂಡ್ರು ಆ ಡಾಕ್ಟ್ರು. ಎಷ್ಟು ಕಷ್ಟ ಇದು ವೈಜ್ಞಾನಿಕವಾಗಿ ನಾವೆಲ್ಲ ಜನಗಳಿಗೆ. ಆ ಡಾಕ್ಟ್ರು ನಿಷ್ಕಲ್ಮಶವಾದ ಡಾಕ್ಟ್ರು, ಈ ಎಚ್ ನರಸಿಂಹಯ್ಯನವರ ಶಿಷ್ಯರು. ಅಹೋರಾತ್ರ ಕೂಡ ಎಚ್ ನರಸಿಂಹಯ್ಯ ಅವರ ನ್ಯಾಷನಲ್ ಕಾಲೇಜಲ್ಲಿ ಅವರ ಸಾಂಗತ್ಯದಲ್ಲಿ ಬೆಳೆದವನು. ನಮಗೆಲ್ಲ ಅವರ ಒಂದು ದೇಶಭಕ್ತಿ ನಮ್ಮಲ್ಲೂ ಸ್ವಲ್ಪ ಅಡಗಿದೆ. ಅವರು ಬಾಯಿ ಬಿಟ್ಟು ಕೇಳ್ತಾರೆ, ತುಂಬ ದುಃಖ ಆಗ್ತಿದೆ, ಬ್ರಹ್ಮಾಂಡ ಈ ರೀತಿ ಹೇಳ್ತಾನೆ, ಕರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ಹಾಕಿಸ್ಕೋಬೇಡಿ ಅಂತ. ನಾವೆಲ್ಲ ಒಂದು ಕಡೆ ಕರ್ನಾಟಕನ ಸ್ವಚ್ಛ ಮಾಡೋಕ್ಕೆ ಹೋರಾಡ್ತಿದ್ರೆ, ಈ ಬ್ರಹ್ಮಾಂಡ ಅವನನ್ನು ಪ್ರಸಾರ ಮಾಡುವಂಥ ಮಾಧ್ಯಮ ಎಂತಾದ್ರಿ? ನಾಚಿಕೆಗೆಟ್ಟ ಮಾಧ್ಯಮವೇ. ಯಾವುದ್ರಿ ಶಾಸ್ತ್ರ, ಯಾವುದ್ರಿ ದೇವರು? ಏ, ಧರ್ಮದ ಅಧ್ಯಯನ ಮಾಡಬೇಕು. ಜ್ಯೋತಿಷಿ ಅಂದರೆ ಏನು ಗೊತ್ತಾ? ತಾನು ಜ್ಯೋತಿಷಿ ಅಂತ ಹೇಳಿಕೊಳ್ಳದವನು ಜ್ಯೋತಿಷಿ. ಜ್ಯೋತಿಷ್ಯದಲ್ಲಿ ಈ ಮೆಡಿಕಲಲ್ಲಿ ಇದ್ದಂಗೆ ಡಿಸ್ಕ್ಲೈಮರ್ಸ್ ಇರುತ್ತೆ, ಮತ್ತು ಜ್ಯೋತಿಷ್ಯ ಲಕ್ಷಣಂ ಅಂತ ಫಸ್ಟ್ ಚಾಪ್ಟರ್ ಇರುತ್ತೆ. ಅದರಲ್ಲಿ ಕ್ಲಿಯರಾಗಿ ಹೇಳುತ್ತೆ, ನೀನು ಯಾರಿಗೂ ನೀನು ಜ್ಯೋತಿಷಿ ಅಂತ ಹೇಳಬಾರ್ದು, ಸಹಾಯ ಕೇಳೋವರೆಗೂ ನಿಮ್ಮ ಮನೆಯವ್ರಿಗೂ ಮಾಡಬಾರ್ದು, ಮೇಲ್ಬಿದ್ದು ಯಾರಿಗೂ ಹೋಗಿ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಬಾರ್ದು, ಬಲೆ ಅವ್ರ ಮನೆಯಲ್ಲಿ ಕೂಲಿ ಆಳಾಗಿ ಬದುಕು, ಬಂಡಿ ಓಡಿಸುವವನಾಗು. ಆದರೆ ನಿನಗೆ ಬರೋ ಸಬ್ಜೆಕ್ಟನ್ನು ಅವ್ರಿಗವರೇ ತಿಳ್ಕೊಂಡು ನಿನ್ನ ಹತ್ರ ಬಂದು ಕೇಳಿದ್ರೆ ಹೇಳಬೇಕು. ಹೀಗೆ ಇದೇ ಪದ್ಧತಿಗಳನ್ನು ಪಾಲಿಸ್ಕೊಂಡು ಬಂದಿದ್ದಾನೆ ಅಹೋರಾತ್ರ. ಇವನು ಯಾವನು ಜ್ಯೋತಿಷಿ ಅನ್ನೋವನು? ಅಸಭ್ಯ ಭಾಷೆಯನ್ನು ಬಳಸಬಾರ್ದು, ಹೆಣ್ಣ ನಿಂದನೆಯನ್ನು ಬಳಸಬಾರ್ದು. ನೀವು ನೆನ್ಬೋದು ಯಾಕೆ ಷಂಡ ಅಂತೀಯ ಅಹೋರಾತ್ರ ಅಂತ? ನಿಮಗೆ ನೆನಪಿದೆಯಾ ಬಬ್ರು ವಾಹನ ಚಿತ್ರ? ಅದರಲ್ಲಿ ಏನೋ ಎಲವೋ ಶಿಖಂಡಿ ಅಂತ ಹೇಳಲ್ವಾ ರಾಜ್ಕುಮಾರ್? ಅಂದರೆ ಅದು ಯುದ್ಧ ಭಾಷೆ. ಅವರು ಶಿಖಂಡಿ ಅಂತಿದ್ರು ವಿನ ಎದುರು ಮನುಷ್ಯನನ್ನು ಅಮ್ಮ ಅಕ್ಕ ಅಂತ ಹೇಳ್ತಿರ್ಲಿಲ್ಲ. ಯಾವುದಾದ್ರೂ ಬಬ್ರು ಆನ ಪಿಕ್ಚರಲ್ಲಿ ಅಮ್ಮ ಅಕ್ಕ ನನ್ನ ಮಗನೇ ಅನ್ನ ಅನ್ನೋ ಶಬ್ದಗಳನ್ನು ಬಳಸಿದ್ದಾರೆ ಅವರು? ಇಲ್ಲ, ಸ್ವಂತ ಮಗನನ್ನೇ ಆ ರೀತಿ ಬಳಸಲಿಲ್ಲ ಅರ್ಜುನ.
ಅರ್ಥ ಮಾಡ್ಕೊಳ್ಳಿ. ಇವತ್ತು ಆರ್ಯವರ್ಧನ ಎನ್ನುವ ಒಬ್ಬ ದುಷ್ಟ ದುರ್ಮಾರ್ಗ ಲೋಕಕಂಟಕ ಎಫ್ ಐ ಆರ್ ಇದೆ ಅವನಿಗೆ. ಒಂದು ಹೆಣ್ಣು ಮಗು ಮೇಲೆ ಹಣ ವಾಪಸ್ ಕೊಡು ನಿನ್ನ ನಿಯಮದ ಪ್ರಕಾರ ಅಂತ ಕೇಳಿದ್ದಕ್ಕೆ ಅಸಭ್ಯವಾಗಿ ನಡ್ಕೊಂಡಿರುವಂಥ ಎಫ್ ಐ ಆರ್ ಇದೆ. ನೀವು ಇಂಟರ್ನೆಟ್ ಓಪನ್ ಮಾಡಿ ನೋಡಿ, ಅದ್ರ ಬಗ್ಗೆನೂ ಮಾತಾಡಬಾರ್ದು ಅಂತಿದ್ದ ಅಹೋರಾತ್ರ. ಆದರೆ ಇವತ್ತು ಅವನ ನಾಲಿಗೆ ಮಿತಿ ಮೀರಿದೆ. ಅಹೋರಾತ್ರನ ಬಗ್ಗೆ ಮತ್ತು ಮಿಕ್ಕ ಎಲ್ಲ ಅವನ ವಿರೋಧಿಗಳ ಬಗ್ಗೆ ಹೆಣ್ಣ ನಿಂದನೆ ಮಾಡ್ತಾನೆ. ಯಾವ ರೀತಿ ಅವನಿಗೆ ಆ ಯೋಗ್ಯತೆ ಇದೆ ಹೆಣ್ಣ ನಿಂದನೆ ಮಾಡೋದಕ್ಕೆ? ಒಂದು ಜ್ಯೋತಿಷ್ಯದ ದೈವ ರೀತಿಯಲ್ಲೂ ಇಲ್ಲ, ದೇಶದ ರೀತಿಯಲ್ಲೂ ಹೆಣ್ಣ ನಿಂದನೆ ಪ್ರೋಹಿಬಿಟೆಡ್. ಇನ್ನು ದೈಹಿಕವಾಗಿ ಅವನು ಹೆಣ್ಣ ನಿಂದನೆ ಯಾರನ್ನೂ ಮಾಡಬಾರ್ದು. ಈ ರೀತಿ ಹೆಣ್ಣ ನಿಂದಕರನ್ನ ನಾವು ಮಟ್ಟ ಹಾಕ್ತಿದ್ರೆ ನಮ್ಮ ಕರ್ನಾಟಕ ಶುದ್ಧ ಆಗೋದು ತುಂಬ ಕಷ್ಟ ಇದೆ. 2015 ವೃಕ್ಷರಕ್ಷ ಮಾಡ್ಕೊಂಡ್ಬಂದಿದ್ದಕ್ಕೆ ಇವತ್ತು ಇಷ್ಟು ವೃಕ್ಷಗಳು ಉಳಿದಿದೆ. ಮತ್ತು ಆವತ್ತಿನ ವೃಕ್ಷರಕ್ಷ ಇವತ್ತು ಜನಕ್ಕೆ ಅರ್ಥ ಆಗಿ ಪ್ರತಿನಿತ್ಯ ಅವರು ವೃಕ್ಷ ಕಾಪಾಡೋದ್ರಲ್ಲಿ ನಿರತರಾಗಿದ್ದಾರೆ. ಪ್ರತಿನಿತ್ಯ ಎಜುಕೇಷನ್ನಲ್ಲಿದ್ದರೂ ಕೂಡ ಎಕ್ಸಾಮ್ ಟೈಮಲ್ಲಿ ಹೇಗೆ ಮಕ್ಕಳು ಓದ್ತಾರೋ ಹಂಗೆ ವೃಕ್ಷರಕ್ಷ ಮಾಡ್ತಾ ಇದ್ದಾರೆ. ಇದನ್ನು ಬಿಟ್ಟು ದಿನ ನಿತ್ಯ ಇವನಿಗೆ ಸೀರೆ ಕೊಟ್ಟರೆ ಲೇಟಾಗಿ ಮದುವೆ ಆಗುತ್ತಂತೆ. ಸೀರೆ ಉಟ್ಕೊಳ್ಳೋ ನೀನು, ಸೀರೆ ಕೊಡದೇ ಇದ್ದರೆ ಬೇಗ ಮದುವೆ ಆಗುತ್ತೆ ಅಂತ ಹೇಳ್ತಾನೆ. ಇಂಥವನನ್ನು ಆನ್ಲೈನಲ್ಲೇ ಇಷ್ಟು ರದ್ದಾಂತ ಮಾಡಿದ್ದಾರೆ. ಇನ್ನು ಆಫ್ಲೈನಲ್ಲಿ ಇವರು ಏನೇನು ಅತ್ಯಾಚಾರ ಮಾಡಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಗೆಳೆಯರೆ. ಇವನು ಮಹಾಷಂಡ, ಪ್ರಚಂಡ ಷಂಡ. ಇವನ ಮೇಲೆ ಅನೇಕ ಹೆಣ್ಣು ಮಕ್ಕಳು ನಮಗ್ಯಾಕಪ್ಪ ಮನೆಯಲ್ಲಿ ತೊಂದರೆ ಆಗಬಾರ್ದು ಅಂತ ಇವನನ್ನು ಕ್ಷಮಿಸಿ ಬಿಟ್ಬಿಟ್ಟಿರ್ತಾರೆ. ನಮ್ಮ ದೇಶದಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳು ಸಹನೆಯೇ ಇವರಿಗೆ ಮೆಟ್ಟಿಲಾಗಿದೆ. ಇಂಥವ್ರನ್ನ ಪ್ರಚೋದನೆ ಮಾಡಿ ಇಂಥವ್ರನ್ನ ಫೋಕಸ್ ಮಾಡ್ತಾ ಇರೋಂಥ ಚಾನೆಲ್ಸ್ ಕೂಡ ಇವ್ರ ಜೊತೆ ನಾಮರ್ದ್ರೆ ಆಗಿಬಿಡ್ತಾರೆ. ಯಾಕೆಂದರೆ ಇಂಥವ್ರನ್ನ ನೋಡಿ, ಇದು ಲೋಕಗಂಡಕ. ಕರೋನಾ ಟೈಮಲ್ಲಿ ಇವನು ಹೇಳಿದ್ದಕ್ಕೆ ಕರೋನಾ ಬಂತಂತೆ. ಆ ಧೈರ್ಯ ಆದರೆ ಹೆಂಗೆ ಬರುತ್ತೆ ಇವನಿಗೆ ಹೇಳೋಕ್ಕೆ? ಇವನು ಹೇಳಿದ್ದಕ್ಕೆ ತಿರುಪತಿ ದೇವಸ್ಥಾನದ ಬಾಗಿಲು ಮುಚ್ಕೊಳ್ತಂತೆ. ಇವನು ಹೇಳ್ತಾನೆ ಸಿ ಎಂ ಆಗಸ್ಟಿಗೆ ಬಿದ್ದೋಗ್ತಾನೆ ಅಂತ. ಆ್ಯಕ್ಚುಲಿ ಇವೆಲ್ಲ ಊಹನೆ ಮಾಡ್ಕೊಂಡು ಹೇಳ್ತಾನೆ. ನಾನು ಮೊನ್ನೆನೇ ಒಂದು ಕತೆ ಹೇಳಿದ್ದೀನಿ. ಇಬ್ಬರು ಜ್ಯೋತಿಷ್ಯರು ಯಾವಾಗಲೂ ಒಟ್ಟಿಗಿರ್ತಿದ್ರಂತೆ ಮಹಾಭಾರತದ ಟೈಮಲ್ಲಿ. ಒಬ್ಬರು ಯಾರಿಗಾದ್ರೂ ಹೆಣ್ಮಗು ಅಂತ, ಇನ್ನೊಬ್ಬರು ಗಂಡು ಮಗು ಅಂತ ಹೇಳೋರಂತೆ. ಯಾರು ಗೆದ್ದರೂ ಶೇರ್ ಮಾಡ್ಕೊಳ್ಳೋರಂತೆ. ಹಂಗೆ ನಾಮರ್ದ ಇವನು. ಒಂದು ಒಂದು ಮ್ಯಾಚು ಇವನ ಪ್ರಕಾರ ಆಗೋದಿಲ್ಲ. ಮ್ಯಾಚುಗಳ ಬಗ್ಗೆ ಹೇಳೋ ಹಂಗೆ ಇಲ್ಲ ಜ್ಯೋತಿಷ್ಯದಲ್ಲಿ. ಯೋಗ್ಯತೆ ಇದ್ರೆ ಮುಂದೆ ಬಂದು ನಿಂತ್ಕೊಳ್ಳಿ ಅಂತಾನೆ. ಒಬ್ಬರು ಫೋನ್ ಅಟೆಂಡ್ ಮಾಡೋದಿಲ್ಲ, ಹೆಣ್ಮಕ್ಳನ್ನು ಕೂಡಿಸಿರ್ತಾನೆ. ನೀವು ಅಲರ್ಟಾಗಿ ಇಂಥವ್ರನ್ನ ಅಲ್ಲಿಗಲ್ಲಿ ವಿರೋಧಿಸಿ ಖಂಡಿಸದೇ ಇದ್ರೆ ಇಂತಹವರ ಸಂಖ್ಯೆ ಹೆಚ್ಚಾಗಿ ಕರ್ನಾಟಕದ ಮುಗ್ಧ ಜನರಿಗೆ ತೊಂದರೆ ಆಗುತ್ತೆ. ಜನಗಳೇ, ನೀವು ಕೂಡ ಯಾಕ್ರಿ ಬುದ್ಧಿ ಇಲ್ಲ? ಅವನು ಆಡ್ದಂಗೆಲ್ಲ ಫೋನಲ್ಲಿ ಮಾಡಿ ಮಾತಾಡ್ತಿರಲ್ಲ, ಓಪನ್ ಆಗಿ ಫೇಸ್ಬುಕ್ಕಲ್ಲಿ ಮಾತಾಡೋ ಯೋಗ್ಯತೆ ಅವನಿಗೇನಿದೆ? ಆ ರೀತಿ ಮಾತಾಡೋಂಗಿಲ್ಲ ಅವನು. ಕಣ್ಣಿಗೆ ಕಾಣೋ ಥರ ಇತ್ತನ್ ಕೊಡ್ರಿ, ಹತ್ತನ್ ಕೊಡ್ರಿ. ನಾನು ಹೇಳಿದ್ದಕ್ಕೆ ಸಿ ಎಂ ಆದ್ರು ಅಂದರೆ ನೀನು ಓಟ್ ಹಾಕಿದ್ದಕ್ಕೆ ಸಿ ಎಂ ಆಗಿದಾರ, ಇವನು ಹೇಳಿದ್ದಕ್ಕೆ ಸಿ ಎಂ ಆಗಿದಾರ? ಆ ಸಿ ಎಂ ಕೂಡ ಯೋಚನೆ ಮಾಡ್ಬೇಕು ಇಂಥವ್ರ ಬಗ್ಗೆ. ಆ ಸಿ ಎಂಗೆ ಮರ್ಯಾದೆ. ಜ್ಯೋತಿಷಿ ತನ್ನ ಹತ್ರ ಮಹಾರಾಜ ಬಂದರು, ಇಂಥವ್ರು ಬಂದರು ಅಂತ ಹೇಳೋಂಗಿಲ್ಲ. ಆ ಮಹಾರಾಜ ಮರಣಿಸಿದವರೆಗೂ, ಮರಣಿಸಿದವರ ಬಗ್ಗೆ ಮಾತ್ರ ಇಂಥವ್ರು ನನ್ನ ಸ್ನೇಹಿತರಾಗಿದ್ದರು ಅಂತ ಹೇಳ್ಬೋದಷ್ಟೇ ಜ್ಯೋತಿಷಿ. ಜ್ಯೋತಿಷಿ ಯಾವತ್ತೂ ನನ್ನ ಹತ್ರ ಪಿ ಎಂ ಬರ್ತಾರೆ, ಸಿ ಎಂ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಹೇಳೋಂಗಿಲ್ಲ. ಇಂತಹ ಚಿತ್ರನಟರು ಬರ್ತಾರೆ, ಅವ್ರು ಬರ್ತಾರೆ ಅಂತ ಹೇಳೋಂಗಿಲ್ಲ. ಅದು ಜ್ಯೋತಿಷ್ಯದಲ್ಲೇ ಹಿಂದಿನ ಕಾಲದಲ್ಲಾದರೆ ಜ್ಯೋತಿಷ್ಯರು ಅಶ್ವಿನಿಗಳು ಒಂದಾಗಿರ್ತಿದ್ರು. ಯಾರಾದರೂ ಜ್ಯೋತಿಷ್ಯ ಹಿಂಗೆ ದಾರಿ ತಪ್ಪಿದ್ರೆ ಅವನ್ನ ಹೋಗಿ ಎಲ್ಲರೂ ಮಟ್ಟ ಹಾಕೋರು ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ. ಇದು ತುಂಬ ಲೋಕಕಂಟಕದ ಕೆಲಸ ಇವನು ಮಾಡ್ತಾ ಇರೋದು. ಇವತ್ತು ಯಾರೋ ಪತ್ರಕರ್ತರು ಮಾತಾಡಿಬಿಟ್ಟು ಇವನು ಬ್ರಹ್ಮಾಂಡ ಹಿಂಗೆ ಆಡ್ತಿದ್ದಾನೆ, ನಿಮ್ಮ ಜ್ಯೋತಿಷ್ಯ ಅನ್ನೋದೇ ತಪ್ಪಲ್ಲೇನು ಸಾರ್ ಅಂತ ಕೇಳ್ದ. ಜ್ಯೋತಿಷ್ಯನ ಯಾಕೆ ನಿಂದಿಸ್ತೀರಿ? ಇವತ್ತು ಬೆಡ್ ಹಗರಣ ಆಯಿತು. ರಾಜಕಾರಣನೇ ಕೆಟ್ಟದ್ದಲ್ಲ, ರಾಜಕಾರಣಿಗಳು ಕೆಟ್ಟ ಕೆಲಸ ಮಾಡಿದ್ದಾರೆ. ಡಾಕ್ಟರ್ಗಳು ಅನ್ಯಾಯ ಮಾಡ್ತಿದ್ದಾರೆ. ವೈದ್ಯಕೀಯ ಶಾಸ್ತ್ರನ ಬೈಬೇಡಿ, ಅತಿ ಪವಿತ್ರ ಪರಮ ಪವಿತ್ರ ವೈದ್ಯಕೀಯ ಶಾಸ್ತ್ರ. ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಡಾಕ್ಟರ್ಗಳನ್ನ ನೀವು ನಿಂದಿಸಬೇಕು. ಇವನು ಷಂಡ ನಾಮರ್ದ ಆರ್ಯವರ್ಧನ, ನಪುಂಸಕ ನಿರ್ಲಿಂಗಿ ಇವನು. ಇವನು ಮೊನ್ನೆ ಮರ ಕಡಿತಾನೆ ಆನ್ಲೈನಲ್ಲಿ ಬಂದು. ಯಾವ ಧೈರ್ಯ, ಆಕ್ಸಿಜನ್ ಇಲ್ಲದೆ ಇರೋ ಕಾಲದಲ್ಲಿ ಮರ ಕಡಿತಾನೆ ಇವನು? ಇವನು ಹೇಳಿದ್ದಕ್ಕೆ ತಿರುಪತಿ ಬಾಗಿಲು ಮುಚ್ಕೊಳ್ತು ಅಂದರೆ ಇವನು ವೆಂಕಟರಮಣ ಸ್ವಾಮಿನ, ಆತ ವೆಂಕಟರಮಣ ಸ್ವಾಮಿನ. ದೇವರುಗಳಿಗೆ ಶಿಲಾಭೋಗ ನರಭೋಗ ಅಂತಿರುತ್ತೆ. ಅವ್ರಿಗೆ ಇಷ್ಟ ಬಂದಾಗ ಬಾಗಿಲು ಹಾಕ್ಕೋತಾರೆ, ಇಷ್ಟ ಬಂದಾಗ ಬಾಗಿಲು ತೆಕ್ಕೋತಾರೆ. ವಿವೇಕಾನಂದರ ಜನ್ಮಚರಿತ್ರೆಯಲ್ಲಿ ಬರುತ್ತಿದ್ದು
ದಯವಿಟ್ಟು ಯೋಚನೆ ಮಾಡಿ. ನೀವು ಇವರನ್ನು ನೀವು ಅಲ್ಲಿಗಲ್ಲಿ ಖಂಡಿಸದೇ ಇದ್ರೆ ನೀವೇನನ್ಕೋತಿದ್ರೆ ಗೊತ್ತಾ, ಖಂಡಿಸಿದ್ದು ಸಾತ್ವಿಕತೆ ಅಲ್ಲ. ಹಾಗಿದ್ರೆ ಅಹೋರಾತ್ರ ಸಾತ್ವಿಕ ನಡೆಯಲ್ಲಿದ್ದವನು ಯಾಕೆ ಈ ರೀತಿ ಬಂದಿದ್ದಾನೆ? ಹಾಗಾದರೆ ರಾಮ ಬಾಣ ಬಿಡಲೇಬಾರ್ದಾಯಿತು, ಕೃಷ್ಣ ಚಕ್ರ ಬಿಡಲೇಬಾರ್ದಾಗಿತ್ತು. ಕೃಷ್ಣ ಒಂದು ಕಡೆ ಮಾತು ಕೂಡ ತಪ್ಪಿಬಿಡ್ತಾನೆ, ಚಕ್ರ ಆಯುಧನ ಬಳಸಿಬಿಡ್ತಾನೆ ಭೀಷ್ಮನ ವಿರುದ್ಧ. ಯಾಕೆಂದರೆ ಯಾವುದಕ್ಕೂ ಒಂದು ಇತಿಮಿತಿ ಇರುತ್ತೆ. ಷಂಡ ನಾಮರ್ಧ ಆರ್ಯವರ್ಧನ, ಯಾವ ರೀತಿ ನೀನು ಆ ರೀತಿ ಭಯಕ್ಕೆ ಸಾಧ್ಯನೋ ನೀನು ಹೇಳಿ ನಪುಂಸಕ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಬೈತೀಯ, ನೀನು ಏನು ಯೋಗ್ಯತೆ ಇದೆ ನಿನಗೆ ಜ್ಯೋತಿಷ್ಯದ ಬಗ್ಗೆ? ನೀನು ಬ್ರಹ್ಮ ಅಂತ ಹೇಳ್ಕೊತೀಯ ನೀನು? ಯಾವ ಬ್ರಹ್ಮನೋ ನೀನು? 21 ನಕ್ಷತ್ರ ಅಂತ ಹೇಳ್ತೀಯ ಅದೇ ವಿಡಿಯೋದಲ್ಲಿ, 9 ರಾಶಿ ಅಂತ ಹೇಳ್ತಾ ಇದೀಯ, 12 ಗ್ರಹ ಅಂತ ಹೇಳ್ತಾ ಇದೀಯ ನೀನು. ಪಾಪಿಷ್ಟ, ಜ್ಯೋತಿಷ್ಯದ ಬಗ್ಗೆ ಚಾಲೆಂಜ್ ಮಾಡ್ತೀಯ? ಅಹೋರಾತ್ರ ಬಿಡು, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸೌತ್ ಕೆನರಾ ಕಡೆ ಹೋಗು, ಗಲ್ಲಿ ಗಲ್ಲಿಯಲ್ಲಿ ಶ್ರೇಷ್ಠವಾದ ಜ್ಯೋತಿಷ್ಯರಿದ್ದಾರೆ. ನಾನು ಜ್ಯೋತಿಷ್ಯ ಅಂತ ಹೇಳ್ಕೊಳ್ಳಲ್ಲ. ಮೊನ್ನೆ ಅಂಥವ್ರದ್ದೊಂದು ಪುಸ್ತಕ ಓದ್ಬಿಟ್ಟು ಅಹೋರಾತ್ರ ಹಂಗೆ ನೆಲದ ಮೇಲೆ ಕುಸಿದು ಹೋಗ್ಬಿಟ್ಟ. ಎಂಥ ಜ್ಞಾನ ಶಿಖಾಮಣಿಗಳಿದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ರೆ, ಏ ನನಗೇನು ಗೊತ್ತಿಲ್ಲ ಸಾರ್, ದಯವಿಟ್ಟು ಸಾರ್ ಹೊಗಳಬೇಡಿ ಸಾರ್ ಅಂದರು, ಆಶ್ಚರ್ಯ ಆಗೋಯ್ತು. ಏಯ್, ತಿಳಿದವನು ಯಾರು? ತಿಳಿದವನಲ್ವೋ? ಇಂಥವ್ರನ್ನ ನೀವು ಇನ್ನಷ್ಟು ಮ್ಯಾಟ್ ಹಾಕಿದ್ರಿ. ಏಯ್, ಇದು ನಿಮ್ಮ ಯಾರದೋ ಬಿ ಟಿ ವಿ, ಯಾವ ರೀತಿ ನೀವು ಇಂಥವ್ರನ್ನ ಪ್ರಮೋಟ್ ಮಾಡ್ತಾ ಇದ್ರಿ? ತಪ್ಪದೋ, ಇವಾಗಲೇ ನೋಡೋರಿಲ್ಲ ಟಿ ವಿಗಳು, ಇನ್ನೂ ಕಳ್ಕೊತೀರಷ್ಟೇ ನೀವು. ಅದೇಂಗ್ರಿ ಇವನ್ನ ಪ್ರಚೋದನೆ ಮಾಡ್ತಾರೆ? ಇಂಥವ್ರನ್ನ ಕೈಲಿ ನೀವು ಜನಕ್ಕೆ ತೊಂದರೆ ಮಾಡ್ತಾ ಇದ್ರಿ ನೀವು? ಯಾರು ಹೇಳೋರು ಕೇಳೋರಿಲ್ವಾ? ನೀವು ಯಾರ ಬಗ್ಗೆ ಬೇಕಾದರೂ ಮಾತಾಡ್ಬೋದು, ನಿಮ್ಮ ಬಗ್ಗೆ ಯಾರು ಮಾತಾಡಂಗಿಲ್ವಾ? ಬಿ ಟಿ ವಿನಂತೆ ಬಿ ಟಿ ವಿ ಹೆಣ್ಮಕ್ಳು ಅಲ್ಲಿರೋ ಆಂಕರ್ಸ್ ಸ್ವಲ್ಪ ಯೋಚನೆ ಮಾಡಿ. ಇಂಥವ್ರ ಹತ್ರ ಮಾತಾಡಬೇಕಾದ್ರೆ ಇವತ್ತು ಒಬ್ಬನ ಬೈತಾರೆ, ನಾಳೆ ಇನ್ನೊಬ್ಬನ ಬೈತಾರೆ. ಹೆಣ್ಣ ನಿಂದಕರನ್ನ ಮಟ್ಟ ಹಾಕೋದೆ ಅವರ ಹತ್ರ ಕೆಲಸ, ಜೂಜಾಡಿಗರನ್ನ ಮಟ್ಟ ಹಾಕೋದು ಅವರ ಹತ್ರ ಕೆಲಸ, ವೃಕ್ಷ ನಾಶ ಮಾಡೋರನ್ನ ಮಟ್ಟ ಹಾಕೋದು ಅವರ ಹತ್ರ ಕೆಲಸ, ಗರ್ಭ ಸಿಗಿದು ಮಗು ಆಚೆ ತೆಗೆಯೋ ಸಿಸೇರಿಯನ್ ಡಾಕ್ಟರ್ಸ್ನ ತಡೆಯೋದೆ ಅವರ ಹತ್ರ ಕೆಲಸ, ಪಕ್ಷಿಗಳನ್ನು ರಕ್ಷಣೆ ಮಾಡೋದು ಅವರ ಹತ್ರ ಕೆಲಸ, ಮಂಗಗಳನ್ನು ರಕ್ಷಣೆ ಮಾಡೋದು ಅವರ ಹತ್ರ ಕೆಲಸ. ನಿಮಗೆ ಕೈಲಾದರೆ ನೀವು ಮಾಡಿ, ಅವರ ಹತ್ರ ಏನು ಹೆಗಲು ಜೋಡಿಸ್ಬೇಡಿ, ನೀವೇ ಕರ್ನಾಟಕದಲ್ಲಿ ಕೆಲಸ ಮಾಡಿ. ನೀವೊಬ್ಬೊಬ್ಬರು ಹುಲಿಗಳಾಗಿ ಒಬ್ಬಂಟಿ ಅವರ ಹತ್ರ ದಿನನಿತ್ಯ ಲೈವಲ್ಲಿ ಆಟಗಳು ಆಡ್ತಿದೀಯ ನೀನು. ಒಂದಾದರೂ ಯೋಗ್ಯತೆ ಇರೋ ಕೆಲಸ ಮಾಡ್ತಾ ಇಲ್ಲ. ಆರ್ಯವರ್ಧನ ನಪುಂಸಕ ನಾಮರ್ಧ ಷಂಡ, ಇದು ಬಬ್ರುವಾಹನನ ಭಾಷೆ, ಚಾಣಕ್ಯನ ಭಾಷೆ, ಇದು ಅಸಭ್ಯ ಅಲ್ಲ, ಅಸಭ್ಯರನ್ನ ಮಟ್ಟ ಹಾಕುವ ಭಾಷೆ. ಧಾರಾಳವಾಗಿ ಬಳಸಿ ಗೆಳೆಯರೆ, ಧಾರಾಳವಾಗಿ ಬಳಸಿ. ಯಾರು ಹೆಣ್ಣ ನಿಂದನೆ ಮಾಡ್ತಾರೋ ಅವ್ರನ್ನ ನಪುಂಸಕ ನಾಮರ್ಧ ಅಂತ ರೋಡಲ್ಲಿ ಹೋಗ್ತಾ ಇದ್ರೆ ಅನ್ನಿ, ಏನು ಆಗೋದಿಲ್ಲ. ಆವಾಗಲೇ ನೀವು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋಕ್ಕೆ ಸಾಧ್ಯ, ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋಕ್ಕೆ ಸಾಧ್ಯ. ಬಿ ಟಿ ವಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇವನನ್ನು ನೀವು ಎಷ್ಟು ಪ್ರಚೋದನೆ ಮಾಡ್ತೀರೋ ಇವತ್ತಿಂದ ನೀವು ನಮಗೆ ವಿರೋಧಿಗಳಾಗ್ತೀರಿ. ಏನು ನಿಮ್ಮದೇ ಆಟ? ಏನ್ರಿ ಮಾನ ತೆಗಿತೀರೇನ್ರಿ ಅವ್ರ ಹತ್ರದ? ಏ ಏ, ಯಾರು ತೆಗೆಯಲಾರದಷ್ಟು ಮಾನ ಅವನು ತೆಗೆದು ಅವನು ಮಾನ ಕಳ್ಕೊಂಡಿದ್ದಾನೆ. ಅವನು ಕಿಚ್ಚ ಸುದೀಪನ ಅಭಿಮಾನಿಗಳು ಅವನು, ಅದಕ್ಕಿಂತ ಆಳಕ್ಕೆ ಯಾರು ತಳ್ಳಕ್ಕಾಗಲ್ಲ. ಆದರೆ ಎದ್ದು ಬಂದಿದ್ದಾನೆ ಅವ್ರ ಹತ್ರ, ಯಾಕೆಂದರೆ ನಾಮರ್ದ್ರೆ ಏನೋ ಮಾಡೋಕ್ಕಾಗತ್ತೆ. ಚಿಕ್ಕ ಮಗು ಕಾಲಲ್ಲಿದ್ರೆ ತಗಲತ್ತೇನಾ? ಹಂಗೆ ಇವರು ಸೊಳ್ಳೆಗಳು ಅವ್ರ ಹತ್ರ ಪಾಲಿಗೆ. ಏರ್ಪೋರ್ಟ್ಗೆ ಬಂದು ನಾನು ಬಂದಿದ್ದೀನಿ ಅಂತ ಹೇಳಿ ವಾಪಸ್ ಹೋಗೋ ಯೋಗ್ಯತೆ ಇರೋರು ಇವರು. ಏಯ್, ನಿಮ್ಮ ಮೇಲೆ ಕರುಣೆಯಿಂದ ಇನ್ನೂ FIR ಇಲ್ಲಿ ಬಾಂಬೆಲಿ ಇನ್ನೂ ಪ್ರೋಸೆಸ್ಸಲ್ಲಿದೆ. ಅಯ್ಯೋ ಪಾಪ ಅನ್ನೋ ಮಟ್ಟದಲ್ಲಿದೆ. ಬದುಕೋಗೆ ಮಿತಿ ಮೀರಿದ್ರೆ ಯಾವತ್ತಿದ್ರೂ ನಿಮಗೆ ಕಂಟಕಾನೆ. ಹೆಣ್ಣು ನಿಂದನೆ ಮಾಡ್ತಾರೆ, ಯಾವನನ್ನು ರಕ್ಷಣೆ ಮಾಡೋದಕ್ಕೆ ಹೆಣ್ಣು ನಿಂದನೆ ಮಾಡಿದ್ರೆ ಅವನಿಗಿಲ್ವೇನೋ ಹೆಣ್ಮಕ್ಳು, ಅವ್ರ ರಕ್ಷಣೆಗೂ ನಾವೇ ನಿಂತ್ಕೊಂಡಿದ್ದೀವಿ. ಥೂ, ಹೇಡಿತನ ಬಿಡ್ರೋ, ನಾಚಿಕ್ಗೆಟ್ಟವರೇ. ಏಯ್, ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಶ್ರೀದೇವಿ ಭೂದೇವಿ ಕನಕ ದುರ್ಗಾ
ಪರ್ವತವರ್ಧಿನಿ ಕಾಳಿಕಾ ಮಾತೆ ಪೂಜೆ ಮಾಡೋನ್ ಬಾಯಲ್ಲಿ ಬರೋ ಮಾತುಗಳೇನದು? ಹೆಣ್ಣನಿಂದನೆ ಹೆಣ್ಣನ್ನು ಬೈಯೋದು ಒಂದೇ, ಕಾಳಿಕಾ ಮಾತೆನ ಬೈಯೋದು ಒಂದೇ. ಏನು ಬಾಯಿಗೆ ಬಂದಂಗೆ ಬೈತೀಯನೋ ಆರ್ಯವರ್ಧನ? ನಿನ್ನ ಹೆಸರೇ ಆರ್ಯವರ್ಧನ ಅಂತ ಹೆಂಗಿಟ್ಕೊಂಡಿದ್ಯೋ ಆಶ್ಚರ್ಯ ಆಗ್ತದೆ. ಅಬ್ಬಾಬಾಬಾಬಾಬಾ, ಇವನು ಹೇಳಿದ್ದೆ ಡೇಟ್ ಅಂತೆ. ಏಯ್, 9 ನಂಬರು ಶ್ರೇಷ್ಠ ಅನ್ನತ್ತೆ ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರದ ಬಗ್ಗೆ ಏನೋ ಗೊತ್ತು ನಿನಗೆ? ಹಂಗೆಲ್ಲ ಮಾತಾಡ್ತಾರಣ್ಣ, ಸಂಖ್ಯೆಗಳೆಲ್ಲ ಬೇಸರ ಪಟ್ಕೊಂಡಿರುತ್ತೆ ನಿನ್ನ ಬಗ್ಗೆ. ಅಪ್ಪಿ ತಪ್ಪಿ ನಿನಗೆ ಫೋನ್ ಮಾಡಿದ್ರೆ ಅವ್ರ ಹೆಸರು ಹೇಳ್ಕೊಂಡು ಬದುಕ್ತೀಯನೋ ನೀನು? ಥೂ, ನಿನ್ನ ಹತ್ರ ಯಾಕಾದರೂ ಮಾತಾಡ್ದ ಅನ್ಕೋತಾರೋ ಕತ್ತೆ? ಏ ಕೋತಿ ಆರ್ಯವರ್ಧನ, ನಿನಗೆ ಕರ್ನಾಟಕದ ಜನ ಪಾಠ ಕಲಿಸದೆ ಬಿಡ್ತಾರ? ಒಂದು ಸಲ FIR ಆಗಿದೆ ಹೆಣ್ಣು ಮಗು ಕೇಸು, ಮತ್ತೆ ಯಾಕೆ ನೀನು ಬಾಲ ಬಿಚ್ಚುತ್ತಾ ಇದೆಯಾ? ಅದೇನ ಕಲಿಸ್ತೀಯ ನೀನು? ನಕ್ಷತ್ರ ನಕ್ಷತ್ರ, ಏಯ್ ನಕ್ಷತ್ರ ಎಷ್ಟಿದೆ ಅಂತ ಹೇಳಿಲ್ಲ ಇವತ್ತು ಲೈವಲ್ಲಿ ನೀನು. ಯಾರೋ ಫೋನ್ ಮಾಡಿ ಹೇಳಿದ್ರು 6:20 ಬೈದಿದ್ದಾನೆ ನೋಡಿ ಸರ್ ಅಂತ. ಬೈಯೋದು ನೀನು ಈ ಮಕ್ಕಳನ್ನ ಬೈದಿದೀಯಾ? ನಿನ್ನ ಹತ್ರ ಫೋನ್ ಮಾಡಿ ಏನಾದು ಅಂತ ಕೇಳಿರೋರ್ನ ಹೇಳಿತರ ಹೆಣ್ಮಕ್ಕಳನ್ನ ಮಾತಾಡಕ್ ಬಿಟ್ಟು ಬೈದಿದ್ಯಾ ನೀನು? ನಾಚಿಕೆ ಗೆಟ್ಟವನೇ, ಯೋಗ್ಯತೆ ಇದ್ರೆ ಡೈರೆಕ್ಟ್ ಆಗಿ ಮಾತಾಡೋ. ಫೋನಲ್ಲಿ ಮಾತಾಡ್ತಾನಂತೆ ಯಾರ್ರಿ ಅದು? BTV? ಏಯ್, ಸರಿಯಾಗಿರೋನ ಇಟ್ಕೊಳ್ರೋ. ಊರ್ನೆಲ್ಲ ಬೈತೀರಿ, CMನ ಅವ್ರನ್ನ ಇವ್ರನ್ನ ಎಲ್ಲ ಬೈತೀರಿ, ನಿಮಗಾದ್ರೂ ಯೋಗ್ಯತೆ ಬೇಡ ಯಾರನ್ನ ಮಾತಾಡಬೇಕು ಯಾರನ್ನ ಮಾತಾಡಬಾರ್ದು ಅಂತ? ಎಂತ ಅವ್ರನ್ನ ಇಟ್ಕೋಬೇಕು ಅಂತ ಗೊತ್ತಿಲ್ಲ ನಿಮಗೆಲ್ಲ? ಏನು ಗೊತ್ತಾ, ಎಲ್ಲರೂ ಹೆದರ್ತಾರೆ, ಅಯ್ಯೋ ಇವ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ಬಗ್ಗೆ ಬರುತ್ತೆ ಅಂತ. ನನ್ನ ಬಗ್ಗೆ ಮಾತಾಡ್ಕೊಳ್ರೋ, ಅದೇನು ಮಾತಾಡ್ಕೋತೀರೋ? ನಿಮ್ಮನ್ನು ಮಾತ್ರ ಇದೇ ರೀತಿ ತಪ್ಪುಗಳು ಮಾಡಿದ್ರೆ ಬಿಡೋದಿಲ್ಲ. ಅದು ಎಷ್ಟು ಅಪಪ್ರಚಾರ ಮಾಡ್ತೀರೋ ಮಾಡ್ಕೊಳ್ರ BTV? ತಪ್ಪು ಅಂತ ಹೇಳಿದ್ರೆ ತಿದ್ಕೋಬೇಕು. ಊರೆಲ್ಲ ಹೇಳ್ತಾಯಿದ್ರೆ, ಪ್ರತಿ ಕಮೆಂಟಲ್ಲಿ ಹೇಳ್ತಾಯಿದ್ರೆ ಜನ ಇವನ್ನ ಇಟ್ಕೋಬೇಡಿ ಅಂತ. ಅದೇನು ದುಡ್ಡುಗೋಸ್ಕರ ಏನು ತಿನ್ನೋ ಕೆಲಸ ಮಾಡ್ತಾಯಿರೋ ನೀವು? ಏನು ತಿಂತೀರಿ ನೀವು? ಅದೇನೋ ಕರೋನಾ ಬದುಕೋದೆ ಆಶ್ಚರ್ಯ ಆಗಿಬಿಟ್ಟಿದೆ. ಆದರೂ ನಿಮಗೆ ಹಣದ ಹುಚ್ಚು ಏನೋ ಇದು, ಇನ್ಯಾರು ಸಿಗಲಿಲ್ವಾ ನಿಮಗೆ? ಯೋಗ್ಯತೆ ಇದ್ರೆ ಒಳ್ಳೆ ಜ್ಯೋತಿಷ್ಯರನ್ನ ಹಿಡಿಬೇಕು ನೀವು, ಒಳ್ಳೆ ಜ್ಯೋತಿಷ್ಯರನ್ನ ನೀವು ಕರ್ಕೊಂಬರಬೇಕು ಹಳ್ಳಿಯಲ್ಲಿ ಹುಡುಕಿ. ಮೊದಲನೇದಾಗಿ ಜ್ಯೋತಿಷ್ಯದಲ್ಲಿ ಈ ರೀತಿ ಸಿದ್ಧಾಂತಗಳೇ ಇಲ್ಲ. ಅವನೇ ಅವನು ಒಬ್ಬ ಹೇಳ್ತಾನೆ, ಸ್ಕೂಟರ್ ಸ್ಟ್ಯಾಂಡ್ ಹಾಕುವಾಗ ಪ್ರಾಣ ಹೋಗುತ್ತಂತೆ. ಜ್ಯೋತಿಷ್ಯದಲ್ಲಿ ಎಲ್ಲಿ ಬರ್ತಿದೆಯೋ ಅದು? ವೇದಾಂತ ಬುಕ್ ಸ್ಟಾಲಲ್ಲಿ ಸಿಗುತ್ತೆ, ವರಾಹಮಿಹಿರನ ಹೊರಶಾಸ್ತ್ರ. ಅದು ಎಲ್ಲಿ ಬರ್ದಿ? ಆ ಕಾಲದಲ್ಲಿ ಸ್ಕೂಟರ್ ಇರಲಿಲ್ಲ. ಅದು ಹೆಂಗ್ರೆ ಹೇಳ್ತಾರೆ ಅವರು? ಎಲ್ಲರೂ ಅಷ್ಟೇ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಯೋಗ್ಯತೆ ಇರಬೇಕು, ಇಷ್ಟ ಬಂದಂಗೆ ಮಾತಾಡೋದು. ನಿಮ್ಮ ತಾಯಿ ಸತ್ತೋಗ್ತಾರೆ ಅಂತಾನೆ, ಯಾವ ಮಗ ಸಹಿಸ್ಕೋತಾನೆ? ಸಹಿಸ್ತೋಗ್ತಾರೆ ಅಂದರೆ 3,000-4,000 ಹಾಕದೆ ಇನ್ನೇನು ಮಾಡ್ತಾರೆ? ಭಯ ಬಿದ್ದು ಹುಳ ಬಿದ್ದು ಸಾಯ್ತಾರೋ? ಹಿಂಗೆಲ್ಲ ಮಿಸ್ಯೂಸ್ ಮಾಡ್ಕೊಂಡ್ರೆ ಜ್ಯೋತಿಷ್ಯನ? ಹದ್ದು ಮೀರ್ತಾ ಇದೆ ಇದು. ಲಾ ಅಂಡ್ ಆರ್ಡರ್ ಯಾಕೆ ಇದನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ? ಯಾಕಿದು ಲೋಕಕಂಟಕವಾಗ್ತಾ ಇದೆ ದಿನೇ ದಿನೇ? ಬಡವ್ರಿ, ಬಡವ್ರ ಹತ್ರ ಏನೋ ಒಂದು ಅವ್ರಿಗೆ ಪಾಪ ಏನೋ ನಕ್ಷತ್ರ ಕಲ್ತ್ಕೊಂಡ್ರೆ ನಾನು ಬದುಕೋಬೋದೇನೋ ಜನಗಳ ಮಧ್ಯೆ ಇವ್ರ ಥರ ಅಂತ ಅನ್ಕೋತಾರೆ. ಛ, ಒಂದು ಹೆಣ್ಮಗು ದುಡ್ಡು 1.5 ಲಕ್ಷ ಅಂತೆ ವಾಪಸ್ ಕೇಳಿದ್ರೆ ಕೊಡದೆ ಮಿಸ್ಬಿಹೇವ್ ಮಾಡಿದ್ದಾನೆ ಅಂತ ಅಮ್ಮ ಕೇಸ್ ಹಾಕಿದ್ದಾರೆ, ಗೂಗಲಲ್ಲಿದೆ ನೋಡಿ. ದಿನ ಒಂದು ಆಗೋಗಿದೆ ಇವ್ರದ್ದು, ಒಳ್ಳೆ ಸೊಳ್ಳೆ ಹಿಡಿಯೋದು. ಯಾರೋ ದಿನಾ ಒಂದು ಮೆಸೇಜ್ ಹಾಕ್ತಾನೆ ಸಾರ್, ತಿಗಣೆನೆ ಕಡಿಮೆ ಆಗ್ತಿಲ್ಲ ಸಾರ್, ಪ್ರಪಂಚದಲ್ಲಿರೋ ಎಲ್ಲ ತಿಗಣೆ ಔಷಧಿ ಹಾಕಿದ್ದೀನಿ, ಅವನಿಗೆ ಉತ್ತರ ಕೊಡ್ತಾ ಇಲ್ಲ ನಾನು. ಯಾಕಂದ್ರೆ ನಂದು ಅದೇ ಗತಿಯಾಗಿದೆ, ಕರ್ನಾಟಕದಲ್ಲಿ ತಿಗಣೆನೆ ಕಂಟ್ರೋಲ್ ಆಗ್ತಿಲ್ಲ. ಆ ಜೂಜಾಡಿಗ ತಿಗಣೆ ಒಂದು ಕಡೆ ಆದರೆ ಇವನೊಂದು ಕಡೆ ತಿಗಣೆ, ಇನ್ನೊಂದು ಕಡೆ ಮತ್ತೊಂದು ತಿಗಣೆ. ಈ ತಿಗಣೆಗಳನ್ನ ಹಿಡಿಯೋಕೆ ಆಗ್ತಿಲ್ಲ, ಅಷ್ಟು ಹರಡ್ಕೊಂಡ್ಬಿಟ್ಟಿದೆ ಕರ್ನಾಟಕದಲ್ಲಿ ನಾಚಿಕ್ಗೆಟ್ಟ ತಿಗಣೆಗಳು. ಬಂಡಬಾಳ ಬದುಕ್ತಾ ಇದ್ದೀರಲ್ರೋ, ಬಾ ಏನು ಅವತಾರ ಒಂದು. ನಾನು ಅದು ತಿಂತೀನಿ, ಇದು ಕುಡಿತೀನಿ, ಅದು ಏನು ನಿನ್ನ ನಮ್ಮಮ್ಮ ಕಾಳಿ ಅಮ್ಮ ಹೋಗಲ್ಲೇ ಹೇಳ್ಕೋವಾಗ ನಿಮ್ಮ ಕಾಳಿಮ್ಮ ಹಾಗೆ. ಕಾಳಿಮ್ಮ ಒಂದು ಬಿಡ್ತಾಳೆ ನಿನಗೆ, ನಿನ್ನ ಮುಖ ನೋಡೋಕ್ಕೆ ಇಷ್ಟಪಡಲ್ಲ. ಹೆಂಗ ಇಟ್ಕೊಂಡಿದ್ದಾಳೆ? ಥೂ, ಬೇಸರ ಆಗುತ್ತೆ ಕಾಳಿಮ್ಮಗೆ. ಶಿವನ ಮಡದಿ ಕಣ, ಈಗಲೇ ಅಮ್ಮನಿಗೆ ಬೇಜಾರಾಗಿ ಈ ರೀತಿ ರೋಗ ರುಜಿನಗಳು ಬರ್ತಾ ಇದೆ. ನೀವು ಇನ್ನಷ್ಟು ಅಸಹ್ಯ ಮಾಡ್ತಾ ಇದ್ದೀರಾ ಕರೋನಾ ಟೈಮಲ್ಲಿ ಒಳ್ಳೆಯವರಾಗಿ ಬದುಕೋದು ಬಿಟ್ಟು. ಏಯ್ ಆರ್ಯವರ್ಧನ, ಈ ಲೈವ್ ಓನ್ಲಿ ಫಾರ್ ಯು. ಬಾ, ಹದ್ದು ಮೀರಿ ನಡೀತಿದ್ಯಾ ನೀನು. ಫೋನ್ ಮಾಡ್ರೋ ಅಂತ ಕೇಳ್ಕೊತಾ ಇರ್ತೀಯಾ?
ಏಯ್ ಸತ್ಯ ಇರೋ ಕಡೆ ಫೋನ್ ಬರ್ತಾ ಇರುತ್ತೆ, ನಾ ಫೋನ್ ಬಂದ್ರು ಎತ್ತಕ್ಕಾಗದಷ್ಟು ಫೋನ್ಗಳು ಬರಬೇಕು, ಅದೇ ನಿಜವಾದ ಜೀವನ. ಫೋನ್ ಮಾಡ್ರೋ ಪ್ಲೀಸ್, ಯಾರಾದರೂ ಫೋನ್ ಮಾಡ್ರೋ, ಫೋನ್ ಮಾಡಿದ್ರೆ 3,000 ಕೊಡ್ರೋ 4,000 ಕೊಡ್ರೋ, ಇಲ್ಲ ಅಂದರೆ ಮದುವೆ ಆಗಲ್ಲ, ರೇಷ್ಮೆ ಸೀರೆ ಕೊಡ್ರೋ. ಯಾವ ದೇವಿ ಹೇಳಿದಾಳೆ ರೇಷ್ಮೆ ಸೀರೆ? ಒಂದು ರೇಷ್ಮೆ ಸೀರೆ ಮಾಡೋದಕ್ಕೆ ಲಕ್ಷಾಂತರ ರೇಷ್ಮೆ ಹುಳುಗಳ ಮರಣ ಆಗುತ್ತೆ. ಅಂತ ಮರಣದ ಶಯ್ಯೆಯಲ್ಲಿ ಸೀರೆ ಉಟ್ಕೊಳ್ಳೋಕೆ ಇಷ್ಟಪಡ್ತಾರಣ್ಣ ದೇವರು. ಥೂ, ಇನ್ನೂ ನಿಂದು ಏನು, ನಮ್ಗೆ ಟೈಮೇ ಇಲ್ಲ ನಿಮ್ದ್ರಲ್ಲೆಲ್ಲ ನೋಡೋದಕ್ಕೆ. ಇನ್ನು ನಿಂದು ಕರೆಕ್ಟಾಗಿ ನೋಡಿದ್ರೆ ನಿಂದೆಲ್ಲ ಬಂಡವಾಳ ಬಡಕು ಬಯಲಾಗುತ್ತೆ, ಬದುಕು ಜಾಲಾಡಿಸ್ಬಿಡ್ತೀನಿ. ಮಹಾ ಜ್ಯೋತಿಷರಿದ್ದಾರೆ, ಅವ್ರ ಹತ್ರ ಏನೂ ಇಲ್ಲ ಅಂತ ಅಂತ ಜ್ಯೋತಿಷರಿದ್ದಾರೆ. ಅವ್ರನ್ನೆಲ್ಲ ಯಾಕೆ ಸರ್ ಹಿಂಗೆ ಅಂತ ಕೇಳಿದ್ರೆ ಏನಂತಾರೆ ಗೊತ್ತಾ, ನಮ್ಗೆ ಯಾಕೆ ಬಿಡಿ ಸರ್, ದೇವ್ರು ನೋಡ್ಕೋತಾರೆ. ಈ ರೀತಿ ಇದ್ದಿದ್ದಕ್ಕೆ ಬ್ರಿಟಿಷ್ ನಮ್ಮ ದೇಶಕ್ಕೆ ಬಂದಿದ್ದು. ಮಹಾತ್ಮ ಗಾಂಧಿನೂ ದೇಶಕ್ಕೆ ದೇವರಿದ್ದಾರೆ ಅಂತ ಹೇಳಿದರೆ ಆಗ್ತಿತ್ತಾ? ವಾಸುದೇವ ಬಲವಂತ ಪಡಿಕೆ ದೇವರಿದ್ದಾರೆ, ಶಿವಾಜಿ ಮಹಾರಾಜರು ದೇವರಿದ್ದಾರೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗ್ತಿತ್ತಾ? ಕೈಕಟ್ಟಿ ಕುಳಿತರೆ ಆಗುವುದಿತ್ತೆ ಈ ನಾಡು, ಬಂಗಾರದಂಥ ಹೊನ್ನಾಡು. ಏಯ್ ಹದ್ದಲ್ಲಿರೋ ನೀನು, ನಿನ್ನ ಬಿ ಟಿ ವಿ ಇಂದ್ರಾಯ ತಕ್ಷಕಾಯ ಸ್ವಾಹ ಆಗೋಗುತ್ತೆ. ಈ ರೀತಿ ಅತಿಕ ಪ್ರಸಂಗಗಳು ಮಾಡ್ತಾ ಇದ್ರೆ ಬಿ ಟಿ ವಿ ಅವರು ಇವಾಗಲೂ ಹೇಳ್ತಾ ಇನಿ, ಇವನಿಗೆ ವಾರ್ನಿಂಗ್ ಕೊಟ್ಟು ಹದ್ದಲ್ಲಿರೋ ಕೇಳಿ, ಇಲ್ಲ ಅಂದರೆ ಇದು ನಿಮಗೆ ಮಾರ್ಕ್ ಆಗುತ್ತೆ. ಯಾಕಂದರೆ ಸಮಾಜನ ಹಾಳು ಮಾಡೋದು ಒಳ್ಳೆಯದಲ್ಲ. ಧನ್ಯವಾದ, ಅಹೋರಾತ್ರ.